ಉಪಾಸ್ಮಹೇ ನೃಸಿಂಹಾಖ್ಯಂ ಬ್ರಹ್ಮ ವೇದಾಂತ ಗೋಚರಂ ಭೂಯೋ ಲಾಳಿತ ಸಂಸಾರ ಛೇದಹೇತುಂ ಜಗದ್ಗುರುಂ ಶ್ರೀವಿದ್ಯಾಂ ಜಗತಾಂ ಧಾತ್ರೀಂ ಸರ್ಗಸ್ಥಿತಿ ಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಂ ಭಕ್ತಾನಾಂ ಇಷ್ಟದಾಯಿನೀಂ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಕ್ಷೇತ್ರೀಯ ವೇದ ಸಮ್ಮೇಳನ ಅಂದರೆ ದಕ್ಷಿಣ ಭಾರತ ಮಟ್ಟದ ವೇದ ಸಮ್ಮೇಳನ ಇದೆ. 13, 14, 15 ಮಟ್ಟದಲ್ಲಿ ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ 13ನೇ ತಾರೀಕು ಶನಿವಾರ ಮಧ್ಯಾಹ್ನೋತ್ತರ 4 ಗಂಟೆಯಿಂದ 6 ಗಂಟೆ ತನಕ ಒಂದು ವಿಶಿಷ್ಟವಾದ ಕಾರ್ಯಕ್ರಮ, ವೇದ ಶೋಭಾಯಾತ್ರೆ ಕಾರ್ಯಕ್ರಮ ಇದೆ. ಶಿರಸಿಯ ನಗರದ ಮಾರಿಕಾಂಬಾ ದೇವಾಲಯದಿಂದ ಯೋಗ ಮಂದಿರದವರೆಗೆ ಒಂದು ಶೋಭಾಯಾತ್ರೆ. ಇದು ವೇದಗಳ ಬಗ್ಗೆ ಎಲ್ಲ ಜನಗಳಿಗೆ ಒಂದು ಸಂದೇಶ ಕೊಡುವ ದೃಷ್ಟಿಯಿಂದ ಮಾಡುವಂಥ ಒಂದು ಕಾರ್ಯಕ್ರಮ. ಬಹುಶಃ ಶಿರಸಿಯ ಈ ಶೋಭಾಯಾತ್ರೆ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗ್ತದೆ. ಯಾಕಂದರೆ ಈಗಾಗಲೇ ಯಾರ್ಯಾರು ಭಾಗವಹಿಸಬೇಕು ಇತ್ಯಾದಿ ಸಂಘಟನೆ ಕಾರ್ಯಕ್ರಮ ಭಾಳ ಉತ್ತಮವಾಗಿ ನಡೆದಿದೆ. ಅದಕ್ಕಾಗಿ ಆ ಕಾರ್ಯಕ್ರಮದಲ್ಲಿ, ಶೋಭಾಯಾತ್ರೆಯಲ್ಲಿ ಎಲ್ಲ ಜನರು ಭಾಗವಹಿಸಬೇಕು. ಎಲ್ಲ ಶಿಷ್ಯರು, ಭಕ್ತರು, ಸಾರ್ವಜನಿಕರು ಅದರಲ್ಲಿ ಭಾಗವಹಿಸಬೇಕು. ನಮ್ಮ ದೇಶದ ಅಮೂಲ್ಯವಾದ ಜ್ಞಾನ ನಿಧಿ ವೇದಗಳು, ಹಾಗಾಗಿ ಅದ್ರ ಬಗ್ಗೆ ಅಭಿಮಾನ ಪಡೋದು ನಮಗೆಲ್ಲರಿಗೂ ಒಂದು ಮೂಲಭೂತ ಅವಶ್ಯಕತೆ ಇದೆ. ಹಾಗಾಗಿ ವೇದಗಳ ಬಗ್ಗೆ ಅಭಿಮಾನವನ್ನು ಜಾಗೃತ ಮಾಡಿಸುವ ದೃಷ್ಟಿಯಿಂದ ಆಗುವ ಈ ಶೋಭಾಯಾತ್ರೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಇದು ಶಾಂತವಾಗಿ ನಡೆಯುವ ಒಂದು ಶೋಭಾಯಾತ್ರೆ. ಅದರಲ್ಲಿ ಘೋಷಣೆಗಳಿರ್ತವೆ, ಆದರೆ ಯಾವುದೇ ಯಾರದ ವಿರುದ್ಧ ಘೋಷಣೆ ಇತ್ಯಾದಿ ಇರೋದಿಲ್ಲ, ಅಥವಾ ಪಟಾಕಿಗಳನ್ನು ಸಿಡಿಸೋದು ಇರೋದಿಲ್ಲ. ಅಲ್ಲಿ ವೇದವಂತಗಳ ಘೋಷ, ಭಜನೆ ಮತ್ತು ಕೆಲವು ವೈದಿಕ ಘೋಷಣೆಗಳು ಮಾತ್ರ ಇರ್ತವೆ. ಶಿಸ್ತಿನಿಂದ ಎಲ್ಲರೂ ಸಾಲಾಗಿ ಬಂದರೆ ಕಾರ್ಯಕ್ರಮ ಸುಂದರವಾಗಿ ನಡೀತದೆ. ಅದು ಶಿರಸಿಗಷ್ಟೇ ಅಲ್ಲ, ದೇಶಕ್ಕೇನೋ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತದೆ. ಅದಕ್ಕಾಗಿ ಎಲ್ಲ ಜನರು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಮಾರಿಕಾಂಬಾ ದೇವಸ್ಥಾನದಿಂದ ಯೋಗ ಮಂದಿರದ ತನಕ ಶನಿವಾರ ಸಂಜೆ 4ರಿಂದ 6 ಗಳವರೆಗೆ. ಹರಿ ಓಂ.